ಅತ್ಯಂತ ಅನುಭವ ಇರುವಂತ ರಾಜ್ಯದ ನಾಯಕರಲ್ಲಿ ರಮೇಶ್ ಕುಮಾರ್ ಅವರು. ಅಸೆಂಬ್ಲಿಯಲ್ಲಿ ತಾವು ಸಹಿತ ಬೇಕಾಷ್ಟಲ್ಲಿ ಮಾತಾಡಿ ಅವರನ್ನ ಮಾತಾಡಿರೋದನ್ನ ನೋಡಿದ್ದೀರಾ. ಮತ್ತು ಆತ್ಮಸಾಕ್ಷಿ ಅನ್ನುವಂಥದ್ದು ಈ ದೇಶದಲ್ಲಿ ಎಲ್ಲರಿಗೂ ಜಾಸ್ತಿ ಇರುತ್ತೆ. ಆತ್ಮಸಾಕ್ಷಿ ಮೂಲಕ ಒಂದಷ್ಟು ನಿಜ ಆಚೆ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ಅವ್ರಿಗೆ ಅನಿಸಿರ್ಬೋದು ಪಕ್ಷ ದೇಶಾದ್ಯಂತ ಸೋಲು, ಜನ ಒಪ್ಕೊಳ್ಳದೆ ಇರುವಾಗ ಸತ್ಯ ಒಪ್ಕೊಂಡೇನಾದ್ರು ಜನದ ಮುಂದೆ ಹೋಗೋಣ ಅನ್ನೋದಕ್ಕೋಸ್ಕರ ಸತ್ಯ ಒಪ್ಕೊಂತೀಯಾರೋ ಏನು? ಅವರು ಸತ್ಯ ಹೇಳಿದಾರಲ್ಲ, ಮೂರು ತಲೆಮಾರಕ್ಕಾಗುವಷ್ಟು ನಾವೆಲ್ಲರೂ ಮಾಡ್ಕೊಂಡಿದ್ದೀವಿ ಅನ್ನುವಂಥ ಸತ್ಯವನ್ನು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಮುಂದೆ ಹೇಳಿರುವಂಥದ್ದು, ಬೇರೆಯವ್ರಿಗಲ್ಲ. ಅದರಿಂದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳಿರೋದು, ಮೂರು ತಲೆಮಾರಕ್ಕಾಗುವಷ್ಟು ನಾವೆಲ್ಲರೂ ಮಾಡ್ಕೊಂಡಿದ್ದೀವಿ, ನಮ್ಮ ಋಣ ಇದೆ, ಋಣನೂ ಮತ್ತೆ ಕಾಂಗ್ರೆಸ್ಗಿದೆ ಅಂತ ಹೇಳಿಲ್ಲ ಅವರು. ಸೋನಿಯಾ ಗಾಂಧಿಗೆ ಋಣ ಇದೆ, ಆ ಋಣವನ್ನು ತೀರಿಸಬೇಕು ಅನ್ನುವಂಥ ಮಾತನ್ನು ಆಡಿದ್ದಾರೆ. ಯಡಿಯೂರಪ್ಪನವರು ನಮ್ಮ ಅತ್ಯಂತ ಶ್ರೇಷ್ಠ ನಾಯಕರು, ಅವರು ಅನೇಕ ಮೇಲ್ಪಂಕ್ತಿಗಳನ್ನು ಹಾಕ್ಕೊಟ್ಟಿದ್ದಾರೆ ಖಂಡಿತ. ಯಡಿಯೂರಪ್ಪನವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಿನ್ನೆ ಇವತ್ತು, ದೇಶ ರಾಜ್ಯಾದ್ಯಂತ ಪ್ರವಾಸ ಮಾಡ್ತೀನಿ, ಅವ್ರಿಗೆ ಕನಸು ಕಾಣಬೇಡಿ ಅಂತೇಳಿ ಶಿವಕುಮಾರ್ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದಾರೆ. ಮತ್ತೊಮ್ಮೆ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ, ಅಧಿಕಾರಕ್ಕೆ ತರುವಂಥದ್ದು ನನ್ನ ಇದು, ಅದನ್ನು ತರ್ತೀನಿ, ಓಡಾಡ್ತೀನಿ, ಮುಂದೆ ಚೀಫ್ ಮಿನಿಸ್ಟರ್ ಸಹಿತ ಬಿ ಜೆ ಪಿಯ ಚೀಫ್ ಮಿನಿಸ್ಟರ್ ಅನ್ನೋದು ಹೇಳಿದರು. ಬಿ ಜೆ ಪಿಯಲ್ಲಿ ಇದೊಂದು ಪ್ರತಿ ವ್ಯಕ್ತಿಗೂ ಸ್ವಾತಂತ್ರ್ಯ ಇದೆ. ಯಡಿಯೂರಪ್ಪನಂತ ಹಿರಿಯರು ಅವರ ಇಚ್ಛೆಯನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಅದೇನು ದೊಡ್ಡ ತಪ್ಪೇನಲ್ಲ. ಬಿಜೆಪಿಯಲ್ಲಿ ಯಾವುದೂ ಶಾಪ ಅಲ್ಲ. ಬಿಜೆಪಿ ಯಾವುದೇ ನಿರ್ಣಯ ತಗೊಂಡ್ರು ಟೀಮ್ ಡಿಸಿಷನ್ ತಗೊಳ್ಳೋದು. ಆ ಟೀಮ್ ಡಿಸಿಷನ್ನಲ್ಲಿ ಎಲ್ಲವಾಗಲೂ ಅಖಿಲ ಭಾರತ ಮಟ್ಟದಲ್ಲೂ ಸಹಿತ ಮತ್ತು ರಾಜ್ಯದ ಮಟ್ಟದಲ್ಲೂ ಯಡಿಯೂರಪ್ಪನವರು ಇಲ್ಲದೆ ರಾಜ್ಯದ ಯಾವುದೇ ನಿರ್ಣಯ ಆಗಲ್ಲ. ಅತ್ಯಂತ ಅನುಭವ ಇರುವಂಥ ರಾಜ್ಯದ ನಾಯಕರಲ್ಲಿ ರಮೇಶ್ ಕುಮಾರ್ ಅವರು. ಅಸೆಂಬ್ಲಿಯಲ್ಲಿ ತಾವು ಸಹಿತ ಬೇಕಾಷ್ಟಲ್ಲಿ ಮಾತಾಡಿ ಅವರನ್ನ ಮಾತಾಡಿರೋದನ್ನು ನೋಡಿದ್ದೀರಾ. ಮತ್ತು ಆತ್ಮಸಾಕ್ಷಿ ಅನ್ನುವಂಥದ್ದು ಈ ದೇಶದಲ್ಲಿ ಎಲ್ಲರಿಗೂ ಜಾಸ್ತಿ ಇರುತ್ತೆ. ಆತ್ಮಸಾಕ್ಷಿ ಮೂಲಕ ಒಂದಷ್ಟು ನಿಜ ಆಚೆ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ಅವ್ರಿಗೆ ಅನಿಸಿರ್ಬೋದು ಪಕ್ಷ ದೇಶಾದ್ಯಂತ ಸೋಲು, ಜನ ಒಪ್ಕೊಳ್ಳದೆ ಇರುವಾಗ ಸತ್ಯ ಒಪ್ಕೊಂಡೇನಾದ್ರು ಜನದ ಮುಂದೆ ಹೋಗೋಣ ಅನ್ನೋದಕ್ಕೋಸ್ಕರ ಸತ್ಯ ಒಪ್ಕೊಂತೀಯಾರೋ ಏನು? ಅವರು ಸತ್ಯ ಹೇಳಿದಾರಲ್ಲ, ಮೂರು ತಲೆಮಾರಕ್ಕಾಗುವಷ್ಟು ನಾವೆಲ್ಲರೂ ಮಾಡ್ಕೊಂಡಿದ್ದೀವಿ ಅನ್ನುವಂಥ ಸತ್ಯವನ್ನು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಮುಂದೆ ಹೇಳಿರುವಂಥದ್ದು, ಬೇರೆಯವ್ರಿಗಲ್ಲ. ಅದರಿಂದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳಿರೋದು, ಮೂರು ತಲೆಮಾರಕ್ಕಾಗುವಷ್ಟು ನಾವೆಲ್ಲರೂ ಮಾಡ್ಕೊಂಡಿದ್ದೀವಿ, ನಮ್ಮ ಋಣ ಇದೆ, ಋಣನೂ ಮತ್ತೆ ಕಾಂಗ್ರೆಸ್ಗಿದೆ ಅಂತ ಹೇಳಿಲ್ಲ ಅವರು. ಸೋನಿಯಾ ಗಾಂಧಿಗೆ ಋಣ ಇದೆ, ಆ ಋಣವನ್ನು ತೀರಿಸಬೇಕು ಅನ್ನುವಂಥ ಮಾತನ್ನು ಆಡಿದ್ದಾರೆ.